ಇನ್ನು ಸತೀಶ್ ಜಾರಕಿಹೊಳಿ ಕೂಡ ಎಲ್ಲೂ ಹೋಗ್ಲಿ ಎಲ್ಲಿ ಬರಲಿ ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥದ್ದು. ಈ ಬಗ್ಗೆ ಮಾಧ್ಯಮದವರು ಕೇಳ್ತಾನೆ ಹೋಗ್ತಿದ್ದಾರೆ, ಅವರು ಅದಕ್ಕೆ ಉತ್ತರವನ್ನ ಕೊಡ್ತಲೇ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೈಸೂರಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಈ ಬಗ್ಗೆ ಉತ್ತರವನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ. ಇವಾಗ ಬ್ರೇಕ್ ಹೆಂಗಿದೆ? ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ಇಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ, ಮುಂದಿನ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತೇಳಿ ಮೈಸೂರಿನಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ. ಸಿಎಂ ಕುರ್ಚಿ ಖಾಲಿ ಇಲ್ಲ, ದಲಿತ ಸಿಎಂ ಬಗ್ಗೆ ಯಾವುದೇ ಚರ್ಚೆಯನ್ನ ಕೂಡ ಮಾಡಿಲ್ಲ. ವಿಪಕ್ಷ ನಾಯಕರು ಮಾಡುವಂತಹ ಆರೋಪಗಳಿಗೆ ನಾವ್ಯಾರು ಕೂಡ ಜವಾಬ್ದಾರಲ್ಲ ಅಂತೇಳಿ ಸ್ಪಷ್ಟನೆಯನ್ನ ನೀಡಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ. ಇದೇ ಸಂದರ್ಭದಲ್ಲಿ ಖಾತೆ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಕೂಡ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷದ ಮೇಲಾಗ್ತಾ ಇದೆ, ಇಂತಹ ಸಂದರ್ಭದಲ್ಲಿ ಖಾತೆ ಬದಲಾವಣೆ ಏನಾದರೂ ಆಗುತ್ತಾ ಅನ್ನುವಂತಹ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಲಾಗಿದೆ. ಇದಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ. ಖಾತೆ ಬದಲಾವಣೆ ನಿರ್ಧಾರ ಮಾಡ್ತಕ್ಕಂಥದ್ದು ಕೇಂದ್ರದ ಹೈಕಮಾಂಡ್, ಯಾವುದೇ ಖಾತೆ ಕೊಟ್ಟರೂ ಕೂಡ ನಾವು ಸ್ಪಷ್ಟವಾಗಿ ನಿಭಾಯಿಸ್ತೇವೆ, ಯಾವ ಖಾತೆ ಕೊಡಬೇಕು ಯಾವ ಖಾತೆ ಕೊಡಬಾರ್ದು ಅಂತೇಳಿ ಅವರೇ ಕೂಡ ನಿರ್ಧಾರವನ್ನ ಮಾಡ್ತಾರೆ ಅಂತೇಳಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಯಾರನ್ನ ಸಿಎಂ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತಕ್ಕಂಥದ್ದು ಪಕ್ಷದ ಹೈಕಮಾಂಡ್, ಅವರೇ ಕೂಡ ತೀರ್ಮಾನ ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ಯಾವುದೂ ಕೂಡ ದಲಿತ ಸಿಎಂ ಅನ್ನುವಂಥದ್ದಾಗಲಿ ಅಥವಾ ಹಿಂದುಳಿದ ವರ್ಗದ ಸಿಎಂ ಅನ್ನುವಂಥದ್ದಾಗಲಿ ಯಾವುದೂ ಕೂಡ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಒಂದು ಕುರ್ಚಿಯಲ್ಲಿದ್ದಾರೆ, ಕುರ್ಚಿ ಖಾಲಿ ಇದ್ರೆ ಕೇಳಬಹುದು ಆದರೆ ಕುರ್ಚಿ ಖಾಲಿ ಇಲ್ಲ, ಹೀಗಾಗಿ ಆ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅಪ್ರಸ್ತುತ ಅಂತೇಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಅವರಲ್ಲಿ ಒಂದು ವಿಶ್ವಾಸ, ಪ್ರಬಲ ವಿಶ್ವಾಸ ಇಟ್ಕೊಂಡು ಕೂತಿದ್ದಾರೆ, ಆದರೆ ನಾವು ಸಿಎಂ ಅವ್ರು ಮುಂದುವರ್ತ ನಮ್ಮ ವಿಶ್ವಾಸ. ಈ ಕ್ರಮದಲ್ಲಿ ತಮ್ಗೆ ಏನಾದ್ರು ಬೇರೆ ಬದಲಾವಣೆ ಆಗೋ ಸಾಧ್ಯತೆ ಇದೆ ಇಲ್ಲ? ಅದ ಯಾವ್ದ್ರ ಬದಲಾವಣೆ ಆಗ್ತಾ ಇದೆ ಈ ಟರ್ಮಲ್ಲಿ? ಅದನ್ನು ಹೈಕಮಾಂಡ್ ಹೇಳ್ಬೇಕು, ನಾ ಹಿಂಗ್ ಹೇಳಿಕ್ ನಾನಲ್ಲ, ಅದು ಅದ್ ನಿರ್ಧಾರ ಮಾಡುವಂತ ಶಕ್ತಿ ಕೆಪಾಸಿಟಿ ನನ್ನ ಕಡೆ ಇಲ್ಲ. ಈ 5 ವರ್ಷದಲ್ಲಿ ತಮ್ಗೆ ಏನಾದ್ರೂ ಅದು ನನಗೆ ಗೊತ್ತಿಲ್ಲ, ಈಗ ಇದ್ದೀವಿ ನಡೆಸ್ತಾ ಇದ್ದೀವಿ. ಮುಖ್ಯಮಂತ್ರಿ ಆಗುವ ಆಸೆ ಇದೆಯಾ? ಇಲ್ಲ ನೋಡಿ, ಅದನ್ನು ಪದೇ ಪದೇ ಹೇಳಿ ನಿನ್ನೂ ಕೂಡ ಬೆಂಗಳೂರಲ್ಲಿ ಹೇಳಿದ್ದೀವಿ, ಅದನ್ನೇ ಅವರ ಭಾಳಷ್ಟು ವಿಸ್ತಾರವಾಗಿ ಹೇಳಿದ್ದೀವಿ. ಸೊ ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ, ಸೊ ಅವರೇ ಮುಂದುವರ್ತಾರೆ ಅಂತ ಹೇಳಿದ್ದೀವಿ. ಅಂಥ ಸಂದರ್ಭದಲ್ಲಿ ಬೇರೆ ಆಗೋದು ಚರ್ಚೆ ಮಾಡೋದು ಅನವಶ್ಯಕ ಇಲ್ಲ. ಓಕೆ, ರಾಜೀನಾಮೆ ಮಾತ್ರ ಕೇಳ್ತಲ್ಲ ಸಿಎಂದು, ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಆಗ್ತಾರೆ ಅಂತ? ಇಲ್ಲ, ಅದು ನಮ್ಮ ಪಕ್ಷ ತೀರ್ಮಾನ ಮಾಡಬೇಕದು. ಅಲ್ಲ, ವಿಪಕ್ಷದವ್ರಿಗೆ ಏನು ಹೇಳ್ತೀರಿ? ತೀರ್ಮಾನ ಒಳ್ಳೆ ನಮ್ಮಗೆ ಒಳ್ಳೆ ಅಭಿಮಾನ ವಿಶ್ವಾಸ ಇಟ್ಟಿದ್ದಾರೆ, ಅದಕ್ಕೆ ಅಷ್ಟೇ ಧನ್ಯವಾದಗಳು ಹೇಳ್ಬೋದು ಅಷ್ಟೇ. ದಿಢೀರ ಏನಿಲ್ಲ, ವಿಶ್ವ ಖ್ಯಾತಿ ಪಡೆದಂಥ ದಸರಾ ಉತ್ಸವ ನೋಡಿ ಆವಾಗ ಬರ್ತೈತಿ. ಕಳೆದ ಸಾರಿ ಕೂಡ ಬಂದಿದ್ದೀವಿ, ಮುಂಚೆ ಕೂಡ ಬಂದಿದ್ವಿ, ಈಗೂ ಕೂಡ ಬಂದಿದ್ವಿ, ನಾವು ಮುಂದೂ ಕೂಡ ಬರ್ತಾನೆ ಇರ್ತೀವಿ. ಇದರಲ್ಲಿ ಏನು ವಿಶೇಷವಾಗಿ ಏನಿಲ್ಲ.